ನಮಸ್ಕಾರ. ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಕ್ಷಯ್ ಆತ್ರೇಯ. ತಂದಿಟ್ಟು ತಮಾಷೆ ನೋಡೋದು ಕೆಲ ಲೆಫ್ಟಿಸ್ಟ್ಗಳ ಅಜೆಂಡಾ ಆಗೋಗಿದೆ. ಅವರಿಗೆಲ್ಲ ಒಂದು ಘಟನೆ ಬಗ್ಗೆ ತಿಳ್ಕೊಳ್ಳೋ ತಾಳ್ಮೆನೂ ಇರಲ್ಲ, ಅದರ ಹಿಂದಿನ ಸತ್ಯ ಕೂಡ ಬೇಕಿಲ್ಲ. ಆ ಘಟನೆಯಲ್ಲಿ ಹಿಂದೂ ಯಾರಾದರೂ ಇದ್ದು ಸಾಕು, ವಿಷಯವನ್ನು ತಿರುಚಿ ಒಂದು ಒಳ್ಳೆ ಕಾಂಟ್ರವರ್ಸಿ ಮಾಡ್ತಾರೆ. ಅದರಲ್ಲೂ ಅಂಥವರು ಮಾಧ್ಯಮದಲ್ಲೇನಾದ್ರೂ ಇದ್ಬಿಟ್ರೆ ಮುಗದೇ ಹೋಯ್ತು. ಬೇಕಿದ್ರೆ ತಮ್ಮ ಬರವಣಿಗೆ ಮೂಲಕ ಇಡೀ ದೇಶಕ್ಕೆ ಬೆಂಕಿ ಹಚ್ಚಿಬಿಡ್ತಾರೆ. ಪುಣೆಯ ಅಂಬಿಯ ಡಿವೈ ಪಾಟೀಲ್ ಹೈಸ್ಕೂಲ್ ಎಂಬ ಖಾಸಗಿ ಕಾನ್ವೆಂಟ್ ಶಾಲೆಯ ಬಾಲಕಿಯರ ವಾಶ್ರೂಮ್ನಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿರುವ ಘಟನೆ ಬೆಳಕಿಗೆ ಬಂದಿತ್ತು. ಅಷ್ಟೇ ಅಲ್ಲ, ಆ ಶಾಲೆಯ ಪ್ರಿನ್ಸಿಪಾಲ್ ನಡವಳಿಕೆ ಮೇಲೂ ಕೂಡ ಪೋಷಕರು ಹಲವಾರು ದೂರುಗಳನ್ನು ಹೇಳೋಕ್ಕೆ ಶುರು ಮಾಡಿದರು. ಯಾಕಂದರೆ ಆ ಶಾಲೆಯ ಪ್ರಾಂಶುಪಾಲರಾಗಿದ್ದ ಅಲೆಕ್ಸಾಂಡರ್ ಕೋಟ್ಸ್ ರೀಡ್ ಕ್ರೈಸ್ತ ಧರ್ಮಕ್ಕೆ ಸೇರಿದವರು. ತಮ್ಮ ಶಾಲೆಯ ಮಕ್ಕಳಿಗೆ ಕಡ್ಡಾಯವಾಗಿ ಕ್ರೈಸ್ತ ಸಮುದಾಯದ ಪ್ರಾರ್ಥನೆಯನ್ನು ಮಾಡಲೇಬೇಕು ಅಂತ ರೂಲ್ಸ್ ಮಾಡ್ತಾರೆ, ಮತ್ತು ಇದನ್ನು ಪಾಲಿಸದ ಮಕ್ಕಳಿಗೆ ಪನಿಷ್ಮೆಂಟ್ ಕೊಡೋದನ್ನು ಕೂಡ ಮಾಡ್ತಿರ್ತಾರೆ. ಇಷ್ಟೇ ಅಲ್ಲದೆ ಹೆಣ್ಣು ಮಕ್ಕಳ ಶೌಚಾಲಯದ ಒಳಗಡೆ ಸಿಸಿ ಕ್ಯಾಮೆರಾವನ್ನು ಹಾಕಿಸಿದ್ದು ಅಲ್ಲದೆ ಹೆಣ್ಣು ಮಕ್ಕಳ ಹತ್ರ ಅಸಭ್ಯವಾಗಿ ವರ್ತನೆ ಮಾಡ್ತಿದ್ರು ಅಂತ ಕೂಡ ಪೊಲೀಸ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ಗಳಲ್ಲಿ ಉಲ್ಲೇಖಿಸಲಾಗಿದೆ. ಇಷ್ಟೆಲ್ಲ ಆದಮೇಲೆ ಯಾವ ಪೋಷಕರು ತಾನೇ ಸುಮ್ಮನಿರ್ತಾರೆ ಹೇಳಿ? ಪೋಷಕರೆಲ್ಲ ಸೇರಿ ಶಾಲೆಗೆ ಬಂದು ಆ ಪ್ರಾಂಶುಪಾಲರನ್ನು ಮತ್ತು ಆತನಿಗೆ ಸಹಾಯ ಮಾಡ್ತಿದ್ದ ಇಬ್ಬರು ಶಿಕ್ಷಕರನ್ನು ಥಳಿಸಿ ದೊಡ್ಡ ಗಲಾಟೆ ಮಾಡ್ತಾರೆ, ಮತ್ತು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವರನ್ನು ಕೆಲಸದಿಂದ ಅಮಾನತು ಮಾಡಿಸ್ತಾರೆ. ಇದಿಷ್ಟು ಮಾಹಿತಿಯನ್ನು ಅಲ್ಲಿನ ಪೊಲೀಸರು ಕೂಡ ಖಚಿತಪಡಿಸ್ತಾರೆ. ಆದರೆ ದಿ ವೈರ್ ಅನ್ನೋ ಒಂದು ಎಡಪಂಥೀಯ ಮಾಧ್ಯಮ ವಾಹಿನಿ ಮತ್ತು ಇತರ ಇಸ್ಲಾಮಿಕ್ ಸಾಮಾಜಿಕ ಮಾಧ್ಯಮ ಖಾತೆಗಳು ಯಾವುದೇ ಕ್ಯಾಮೆರಾಗಳು ಇರಲಿಲ್ಲ, ಇದೆಲ್ಲ ಶುದ್ಧ ಸುಳ್ಳು ಸುದ್ದಿಗಳು, ಅವರು ಕ್ರಿಶ್ಚಿಯನ್ ಪ್ರಾರ್ಥನೆಗಳನ್ನು ನಡೆಸುತ್ತಿದ್ದ ಸಮಯದಲ್ಲಿ ಶಾಲೆಯ ಪ್ರಾಂಶುಪಾಲರ ಮೇಲೆ ಹಲ್ಲೆ ನಡೆಸಲಾಗಿದೆ, ಅದರಲ್ಲಿ ಏನು ತಪ್ಪಿದೆ, ಪೋಷಕರು ಇಲ್ಲದ ಸಮಸ್ಯೆಯನ್ನು ಸೃಷ್ಟಿ ಮಾಡುತ್ತಿದ್ದಾರೆ ಅಷ್ಟೇ. ಇದರ ಜೊತೆಗೆ ಸ್ಥಳೀಯ ಹಿಂದೂ ಜಾಗೃತ ಗುಂಪುಗಳು ಇದನ್ನು ದೊಡ್ಡ ವಿಷಯವನ್ನಾಗಿ ಮಾಡ್ತಿದ್ದಾರೆ, ಪ್ರಾಂಶುಪಾಲರ ಮೇಲೆ ದಾಳಿ ಮಾಡಿದ್ದಾರೆ, ಇದನ್ನು ಪೋಷಕರು ಮತ್ತು ಹಿಂದೂವಾದಿಗಳು ತಿರುಚುತ್ತಿದ್ದಾರೆ, ಶೌಚಾಲಯದ ಒಳಗೆ ಕ್ಯಾಮೆರಾಗಳನ್ನು ಹಾಕಲಾಗಿದೆ ಅಂತ ದೂರನ್ನು ಕೊಟ್ಟಿದ್ದಾರೆ ಹೊರತು ಇದು ನಿಜಕ್ಕೂ ಸುಳ್ಳು. ತೆಲಂಗಾ ಪ್ರದೇಶದ ಪೊಲೀಸ್ ಇನ್ಸ್ಪೆಕ್ಟರ್ ಕೂಡ ಇದನ್ನು ತಪ್ಪಾಗಿ ಉಲ್ಲೇಖಿಸಿದ್ದಾರೆ ಅಂತ ದಿ ವೈರ್ ತಮ್ಮ ವೆಬ್ ಆರ್ಟಿಕಲ್ ಪಬ್ಲಿಷ್ ಮಾಡಿದೆ. ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಅಂದರೆ ಇದನ್ನೇ ಹೇಳೋದು. ದಿ ವೈರ್ ಅಂತ ಎಡಪಂಥೀಯ ಮಾಧ್ಯಮ ಈ ರೀತಿ ಸತ್ಯವನ್ನು ತಿರುಚೋ ಕೆಲಸ ಮಾಡ್ತಿರೋದು ಇದೇ ಮೊದಲಲ್ಲ. ಕಾಶ್ಮೀರದಲ್ಲಿ ಆರ್ಟಿಕಲ್ 370 ಕೇಂದ್ರ ಸರ್ಕಾರ ರದ್ದು ಮಾಡಿದಾಗಲೂ ಕೂಡ ಕಾಶ್ಮೀರ ಹತ್ತಿ ಉರಿಯುತ್ತೆ ಅಂತ ಹೀಗೆ ಸುಳ್ಳು ಸುಳ್ಳು ಮಾಹಿತಿಗಳನ್ನು ತನ್ನ ಬ್ಲಾಗ್ನಲ್ಲಿ ಪಬ್ಲಿಷ್ ಮಾಡಿತ್ತು. ಸರ್ಜಿಕಲ್ ಸ್ಟ್ರೈಕ್ನ ಕೂಡ ಸುಳ್ಳು ಅಂತ ಹೇಳಿ ಪ್ರೂಫ್ ಕೊಡಿ ಅಂತ ಕೇಳಿತ್ತು. ಇಂಥ ಮಾಧ್ಯಮವನ್ನು ಎಲ್ಲಿವರೆಗೆ ಸರ್ಕಾರ ಹತ್ತಿಕ್ಕಲ್ವೋ ಅಲ್ಲಿವರೆಗೂ ಇಂಥ ಬುದ್ಧಿಜೀವಿಗಳು ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡ್ತಾನೆ ಇರ್ತಾರೆ. ಅಷ್ಟೇ ಅಲ್ಲ, ಎಲ್ಲಿವರೆಗೆ ಇಂಥ ವರದಿಗಳನ್ನು ನಂಬೋ ಜನ ಇರ್ತಾರೋ ಅಲ್ಲಿವರೆಗೂ ಧರ್ಮ ಧರ್ಮಗಳ ಮಧ್ಯೆ ತಿಕ್ಕಾಟ ತಪ್ಪಿದ್ದಲ್ಲ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾರಿ ಟಿ ವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ, ಅಂದರೆ ನಮ್ಮೆಲ್ಲರ ಕೈಯಲ್ಲಿ. ಟಿ ವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿ ವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.